ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 1 ಪೇಜ್ ನಂಬರ್ 10. ಹಿಂದಿನವುಗಳನ್ನು ಆಗ ನೋಡುವಾಗ ಪ್ರಕಾಶಿಸಿದ ಬೆಳಕು ಮುಂದಾವ ಆಗಿತ್ತು ಎಂದು ಕಂಡುಕೊಳ್ಳುತ್ತೇವೆ. ಹಿಂದಿನ ಕಾಲದ ವಾಗ್ದಾನಗಳು ಮುಸುಕಾದವುಗಳು, ಅಸ್ಪಷ್ಟವಾದವುಗಳು ಆಗಿತ್ತು. ಅಬ್ರಹಾಮ ಮತ್ತು ಇತರಿಗೆ ಮಾಡಿದ ವಾಗ್ದಾನಗಳು ಸಾಂಕೇತಿಕವಾಗಿ ಐಹಿಕ ಇಸ್ರೇಲರ ಆಜ್ಞೆ ಮತ್ತು ಆಚರಣೆಗಳಲ್ಲಿ ಪ್ರತಿನಿಧಿವಾಗಿತ್ತು. ಅವುಗಳು ಕೇವಲ ಛಾಯೆಗಳಾಗಿದ್ದು ದೇವರ ಅದ್ಭುತವಾದ ಮತ್ತು ಕೃಪಾಪೂರಿತ ವಿನ್ಯಾಸಗಳ ಬಗ್ಗೆ ಅಸ್ಪಷ್ಟ ಕಲ್ಪನೆಯನ್ನು ನೀಡಿದವುಗಳಾಗಿದ್ದವು. ನಾವು ಯೇಸುವಿನ ಕಾಲವನ್ನು ಮುಟ್ಟುವಾಗ ಈ ಬೆಳಕು ಹೆಚ್ಚಾಗಿತ್ತು. ದೇವರು ತನ್ನ ಜನರಾದ ಇಸ್ರೇಲರನ್ನು ಅವರ ಶತ್ರುಗಳಿಂದ ರಕ್ಷಿಸುವ ಮತ್ತು ಅವರನ್ನು ಈ ಲೋಕದ ಮುಖ್ಯ ಜನಾಂಗವನ್ನಾಗಿ ಮಾಡುವ ಸಲುವಾಗಿ ಒಬ್ಬ ವಿಮೋಚಕನನ್ನು ಬರಮಾಡುತ್ತಾನೆ ಮತ್ತು ಈ ಅಧಿಕಾರದ ಸ್ಥಾನದಲ್ಲಿ ಮತ್ತು ಪ್ರಭಾವದಲ್ಲಿ ದೇವರು ಅವರನ್ನು ಈ ಲೋಕದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸುವುದಕ್ಕಾಗಿ ತನ್ನ ಪಾರುಪತ್ಯವನ್ನಾಗಿ ಉಪಯೋಗಿಸುತ್ತಾನೆ ಎಂಬ ನಿರೀಕ್ಷೆಯು ಉಚ್ಚ ಮಟ್ಟದಲ್ಲಿತ್ತು. ದೇವರ ರಾಜ್ಯದಲ್ಲಿ ಬಾಧ್ಯಸ್ಥರಾಗುವಂತೆ ಅವರಿಗೆ ನೀಡಿದ ಕೊಡುಗೆ, ಹಕ್ಕಿನಿಂದ ಹೇಳಿದ ಸಂಗತಿಗಳ ಸ್ಥಿತಿಯು ಅವರು ನಿರೀಕ್ಷಿಸಿದಕ್ಕಿಂತಲೂ ಎಷ್ಟೋ ಭಿನ್ನವಾಗಿತ್ತು ಮತ್ತು ಆಯ್ಕೆಯಾದ ವರ್ಗದ ನಿರೀಕ್ಷೆಯು ಮತ್ತು ವಾಗ್ದಾನವನ್ನು ಹೊಂದುವ ಶ್ರೇಷ್ಠತೆಯು ಮೇಲ್ನೋಟಕ್ಕೂ ಮತ್ತು ಮಾನವ ದೃಷ್ಟಿಕೋನದಿಂದ ಆಸಭಂಗವೆಂದು ಪರಿಗಣಿಸಲಾಗಿತ್ತು. ಕೆಲವರನ್ನು ಹೊರತುಪಡಿಸಿ ಎಲ್ಲರೂ ಈ ಸಂದೇಶಕ್ಕೆ ಕುರುಡಾಗಿದ್ದಾರೆ. ಅವರ ಈ ಕುರುಡುತನ ಮತ್ತು ಆ ಬಗ್ಗೆ ಹಗೆತನವು ದೇವರ ಯೋಜನೆಯ ಪ್ರಗತಿಯು ಪ್ರಕ್ರಿಯೆಯಲ್ಲಿರುವಾಗ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ. ಸಂದೇಶವನ್ನು ವಿಸ್ತರಿಸುವ ಸೂಕ್ತ ಸಮಯ ಬಂದಿದೆ ಮತ್ತು ವಾಗ್ದಾನ ಪಡಿಸಿದ ರಾಜ್ಯದಲ್ಲಿ ಪಾಲುದಾರರಾಗಬೇಕೆಂಬ ಆಹ್ವಾನವು ಆಕಾಶದ ಕೆಳಗಿರುವ ಎಲ್ಲರಿಗೂ ಅನ್ವಯವಾಗುತ್ತದೆ. ಅವರುಗಳು ವಿಶ್ವವನ್ನು ಅಭ್ಯಾಸ ಮಾಡುವುದರ ಮೂಲಕ ನಂಬಿಗಸ್ತನಾದ ಅಬ್ರಹಾಮನ ಮಕ್ಕಳು ಮತ್ತು ಆತನಿಗೆ ಮಾಡಲ್ಪಟ್ಟ ವಾಗ್ದಾನಕ್ಕೆ ಬಾಧ್ಯಸ್ಥರು ಎಂದು ಎಣಿಸಲ್ಪಡುತ್ತಾರೆ. ಆದರೆ ಪಂಚಶತಮದ ನಂತರ ಏಸು ಬೋಧಿಸಿದ ಸುವಾರ್ತೆಯು ಅರ್ಥವಾಗತೊಡಗಿದಾಗ ಲೋಕಕ್ಕೆ ದೊರೆಯುವ ಆಶೀರ್ವಾದಗಳು ಶಾಶ್ವತವಾದ ಪಾತ್ರವನ್ನು ಹೊಂದಿರುತ್ತದೆ ಮತ್ತು ಈ ಉದ್ದೇಶಕ್ಕಾಗಿಯೇ ಹಾಗೂ ಈ ಉದ್ದೇಶವನ್ನು ನೆರವೇರಿಸಿದಂಥ ಸಾಮ್ರಾಜ್ಯವು ನಿಜವಾದ ಇಸ್ರೇಲರಿಂದ ಕೂಡಿರುವುದು, ಅಂದರೆ ಯಹೂದರಿಂದಲೂ ಅನ್ಯ ಜನರಿಂದಲೂ ಆಯ್ಕೆಯಾದ ಚಿಕ್ಕ ಹೆಂಡು ಇವರನ್ನು ಆತ್ಮೀಯ ಸ್ವಭಾವಕ್ಕೆ ಹಾಗೂ ಬಲಕ್ಕೆ ಏರಿಸಲ್ಪಡುವರು ಎಂಬುದು ಸಭೆಯು ಕಂಡುಕೊಂಡಿತು. ಆದುದರಿಂದ ನಾವು ಕ್ರಿಸ್ತನು ಜೀವ ಮತ್ತು ಅಮರತ್ವವನ್ನು ಸುವಾರ್ತೆಯ ಮೂಲಕ ಬೆಳಕಿಗೆ ತಂದನು ಎಂದು ಓದುತ್ತೇವೆ. ಯೇಸುವು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿಲಯತ್ವವನ್ನು ಪ್ರಕಾಶಗೊಳಿಸಿದನು. 2 ತಿಮೋತಿ 1:10 ಮತ್ತು ಯೇಸುವಿನ ದಿನದಿಂದ ಆತನ ಮುಂತಿಳಿಸಿದಂತೆಯೇ ಇನ್ನೂ ಹೆಚ್ಚಿದ ಬೆಳಕು ಪ್ರಕಾಶಿಸಲ್ಪಡುತ್ತದೆ. ನಾವು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಯೋಹಾನ 16:12 ಎಂದು ಬರೆದದೆ. ಆದಾಗ್ಯೂ ಅಪೋಸ್ತಲರುಗಳು ನಿದ್ರೆ ಹೋದ ಮೇಲೆ ಹೇಗೂ ಒಂದು ಸಮಯವು ಬಂತು. ಬಹುಪಾಲು ಸಭೆಯರು ಆ ದಿನವನ್ನು ದೀಪವನ್ನು ಅಲಕ್ಷ್ಯ ಮಾಡಿದರು ಮತ್ತು ತಮ್ಮನ್ನು ಮುನ್ನಡೆಸಲು ಮಾನವ ನಾಯಕರುಗಳ ಮತ್ತು ಬೋಧಕರುಗಳ ಕಡೆಗೆ ನೋಡಿದರು ಮತ್ತು ಆ ಬೋಧಕರು ಅಹಂಕಾರದಿಂದ ಉಬ್ಬಿದರು. ಅನೇಕ ಬಿರುದುಗಳನ್ನು ಅಧಿಕಾರ ಸ್ಥಾನಗಳನ್ನು ಹೊಂದಿಕೊಂಡರು ಮತ್ತು ದೇವರ ಬಾಧ್ಯಸ್ಥಿಕೆಯ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಪ್ರಾರಂಭಿಸಿದರು. ಈ ಪದವಿಗಳ ಮೂಲಕ ಒಂದು ವಿಶೇಷವಾದ ಪುರೋಹಿತ ವರ್ಗವು ಅಸ್ತಿತ್ವಕ್ಕೆ ಬಂದಿತು. ಅವರು ತಮ್ಮನ್ನು ಮತ್ತು ಇತರರಿಂದ ನಂಬಿಕೆ ಮತ್ತು ರೂಢಿಗೆ ತಾವೇ ಸರಿಯಾದ ಮಾರ್ಗದರ್ಶಿಗಳು ಎಂದು ಪರಿಗಣಿಸಿಕೊಂಡು ದೇವರ ವಾಕ್ಯವನ್ನು ಬದಿಗಿಟ್ಟರು. ಆದ್ದರಿಂದ ಕಾಲಾನಂತರದಲ್ಲಿ ಪೋಪನಾಧಿಕಾರದ ಮಹಾನ್ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಿ ದೋಷಪೂರಿತ ಮಾನವರ ಬೋಧನೆಗಳಿಗೆ ಅನಾಗತ್ಯ ಗೌರವವನ್ನು ಕೊಟ್ಟು ಮತ್ತು ದೋಷರಹಿತ ದೇವರ ಮಾತಿಗೆ ಬಗ್ಗೆ ನಿರ್ಲಕ್ಷ್ಯತೆ ಅಭಿವೃದ್ಧಿಯಾಗತೊಡಗಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.